ಇಂಡಿಯನ್ ನೇವಿ ಇದೀಗ ಒಂದೇ ದಾಳಿಯಲ್ಲಿ ಮೊನ್ನೆ ನಡೆದು ಬಂದ ದಾಳಿಯಲ್ಲಿ ಆಶೀಸ್ ಚಪ್ಪನ ಒಂದು ಕಡೆ ಲಿಂಕ್ ಹೆಂಗದ ಅವ್ರಿಗೆ 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 ಲಿಂಕ್ ಹೆಂಗ್ ಮತ್ತೊಮ್ಮೆ ಸತತವಾಗಿ ಅಂಕಗಳನ್ನು ಗಳಿಸಿಕೊಳ್ಳಕ್ಕೆ ಆರಂಭಿಸಿದ್ದಾರೆ 13-8 ಇನ್ ಫೇವರ್ ಆಫ್ ಇಂಡಿಯನ್ ನೇವಿ. ಮೂರು ನಂಬರ್ ಯಾರು ಮಾಡಿದ ಬಳಿಕ ಟೀಮ್ ಹೆವಿ ಆಗಿತ್ತೆ ಹಂಗ ಫೈಟ್ ಕೊಡತಾರೆ ಯಾರು ಮತ್ತೆ ಭರತ್ ಎಲ್ಲ ಸ್ಥಳೀಯ ಪ್ರೇಕ್ಷಕರ ಮನೆ ಕೊಡಂತ ಇದು ಗ್ರೀನ್ ಆರ್ಮಿ ಅದ ರೆಡ್ ಆರ್ಮಿ ಮತ್ತೆ ಗ್ರೀನ್ ಆರ್ಮಿ ಸಪೋರ್ಟ್ ರೋಹಿತ್ ತೋಮರ್ ಕ್ಯಾಪ್ಟನ್ ಕಂಟ್ರೋಲ್ ಬಂಡಿ ಗ್ರೀನ್ ಆರ್ಮಿ ಕ್ಯಾಪ್ಟನ್ ಕಂಟ್ರೋಲ್ ಬಂಡಿ ರೋಹಿತ್ ತೋಮರ್ ವೇಗದ ದಾಳಿಗಾರ ವೇಗದ ದಾಳಿಯ ನಡುವೆ ಯಾವುದೇ ಅಂಕ ಬಿಲ್ಲದೆ ವಾಪಸ್ ಸ್ವಲ್ಪ ಸಮಯ ಅಂಕದ ಹೊರಭಾಗದಲ್ಲಿ ಬೆಳೆದು ವಾಪಸ್ ಮೊದಲ ಮಣಕಾಲೆ ನುಗ್ಸಿದ ಬೆಂಕಿ ಬರತ್ತ ಅಂದ್ರೆ ಗ್ರೀನ್ ಆರ್ಮಿ 16-10 ಇನ್ ಫೇವರ್ ಆಫ್ ಇಂಡಿಯನ್ ಗೇಮ್
ಕೋಯಿ ಪಾಸ್ ಪ್ರಯಾಸ ಗಾನೆ ಟೈಮ್ ಕಟ್ಟರ ಅಪ್ಡೇಟ್ ಮಾಡಿ ವಾಪಸ್ ಆಗಿದೆ ಇಲ್ಲಿ ಜಸ್ಟ್ ಸಂಬಳ ಇವರು ಆರಾದ್ರೆ ಕಾಲ ತಗ ಕೊಡತರ ಪ್ಲೇ 60 ನೋಡಲಿ ಸಂಬಳ ಗಿಲಿಂಗ್ ಅಂತ ಕೇಳಿ ಓ ಏನು ಕಟ್ಟೋದು ಅಥವಾ ದೊಡ್ಡ ದಾಳಿ ಮತ್ತೊಮ್ಮೆ ರಾಕೇಶ್ ತಂಡ ಕ್ಯಾಪ್ಟನ್ ಯಾರ್ಕರ್ ನಲ್ಲಿ ರೀಚ್ ಮಾಡ್ತಾ ಇದ್ದಾರೆ ಅತ್ಯುತ್ತಮವಾದ ರೀಚಿಂಗ್ ನಮಗೆ ಅದರ ಮತ್ತೆ ಅಂಕ ಸಿಗ್ತಾ ಇರೋದು ಗ್ರೀನ್ ಆರ್ಮಿ ತಂಡಕ್ಕೆ 60 ಕ್ಯಾಪ್ಟನ್ ಆಫ್ ಇಂಡಿಯನ್ ನೇವಿ ಅತ್ಯುತ್ತಮ ಯುವ ಆಟಗಾರ ಸತ್ತುಕೊಂಡಿದ್ದಾರೆ ಕ್ಯಾಪ್ಟನ್ ಯಾಕೆ ಇದ್ದಾರೆ ಕೂಡ ಇಲ್ಲಿ ಮತ್ತೊಂದು ಮಿಸ್ಟೇಕ್ ಮಾಡ್ತಾ ಇದೆ ಬಿಟ್ಟಿದೆ ಮುಟ್ಟಿಲ್ಲ ಎಂಬ ವಾದಗಳು ಅಂತಿಮವಾಗಲಿದೆ ಮತ್ತೊಮ್ಮೆ ರಾಕೇಶ್ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ ಗ್ರೀನ್ ಆರ್ಮಿ ತಂಡಕ್ಕೆ 18-12 ಆರು ಅಂಕಗಳ ಅಂತರವನ್ನು ಕಾಪಾಡಿಕೊಂಡೇ ಪಂದ್ಯವನ್ನು ಮುಗಿಸಿದ್ದಾರೆ ಭಾರತ ಮತ್ತೊಮ್ಮೆ ತಪಲಾಗಿ ಬೋನಸ್ ಮಾಡುವ ಪ್ರಯತ್ನವನ್ನು ನಡೆಸಿದ್ದಾರೆ सूचना है ज्या संघांचे सामने संपलेले त्यांचे जाणार आहे We are lucky enough to have with us Commissioner of Police Belgavi, Shri Koor Lingiyaji. I request Vice President of Jolly Group, Prasad Prasadji, to felicitate the respected sir of the dais. Commissioner Sri Kollingaji is felicitated for the service that you have done. Thank you, sir. With an excellent match, it has been played on court number 3. ಇಬ್ಬರು ಮಾತ್ರ ರೋಹೇಶ್ ಮತ್ತು ಸೋಬಿನ್ ಮಾತ್ರ ಅಂಗಳದಲ್ಲಿ ಉಳಿದಿದ್ದಾರೆ.
ಅವನಾರು ಬರ್ತಾನು ಇಂಡಿಯನ್ ನೇವಿ ತಂಡ 23-14 ದೊಡ್ಡ ಲೀಡ್ ಸಿಗ್ತಾ ಇದೆ. ಇನ್ನೊಂದು ಆಲ್ ಔಟ್ ಅನ್ನು ಪಡೆಯುವಂತ ಅಂಚಿನಲ್ಲಿ ನಿಂತಿದೆ ಈಗ ಇಂಡಿಯನ್ ನೇವಿ. ಸೋವಿತ್ ಪ್ರಮುಖ ದಾಳಿಗಾರ ಗ್ರೀನ್ ಆರ್ಮಿ ತಂಡ ಬೋನಸ್ ಅನ್ನು ನೀಡಿ ಆಲ್ ಔಟ್ ಅನ್ನು ಪಡೆಯುವ ಆಲೋಚನೆ ಬೋನಸ್ ಅನ್ನು ನೀಡಲಾಗ್ತಾ ಇದೆ. ಎರಡೂ ತಂಡಗಳಲ್ಲಿ ಬಹುತೇಕ ಎಲ್ಲ ಹನ್ನೊಂದು ಅಂಕಗಳ ಅಂತರದ ಮುನ್ನಡೆಯನ್ನ ಇಂಡಿಯನ್ ನೇವಿ ರಾಕೇಶ್ಗೌಡ ಬಾಲಿಂಟ ನಂತರ ಮತ್ತೆ ದಾಳಿಯನ್ನು ಆರಂಭಿಸಿದ್ದಾರೆ. ಸತತ ದಾಳಿಗಳ ನಡುವೆ ಡಿಪೆಂಡ್